ಅಪ್ಪು ಸಾರು ಮುಪ್ಪು ಬೇಕಾಗಿರಲ್ಲ ಅಂತ ಕಾಣುತ್ತೆ ನಿನ್ನ ಮುಪ್ಪನಾಗಿರಬೇಡಪ್ಪ ಬಾ ಮಧ್ಯಕ್ಕೆ ಬಂದ್ಬಿಡು ಅಂತ ಈ 46 ವಯಸ್ಸಿಗೆ ಕರ್ಕೊಂಡಿದ್ದಾರೆ ಆದರೆ ನಿಮಗೆ ಇವತ್ತಿಷ್ಟು ಜನ ಇಲ್ಲಿ ಸೇರಿದ್ದೀರಾ ಮೋಸ್ಟ್ಲಿ ನನಗೆ ಇಲ್ಲಿ ಬಂದಿರೋರು ಎಲ್ಲರೂ ಅಪ್ಪು ಸಾರನ್ನ ಮೀಟ್ ಮಾಡಿದ್ದೀರಾ ಎಲ್ಲರೂ ಮೀಟ್ ಮಾಡಿದ್ದೀರಾ ಯಾಕೆಂದ್ರೆ ಅವರ ಜೊತೆ ಇದ್ದು ಒಂದು 10 15 ಸೆಕೆಂಡ್ ನಿಮಗೆ ಗೊತ್ತಾಗ್ಬಿಡುತ್ತೆ ಇವರು ರಾಜ್ಕುಮಾರ್ ಮಗ ಅಲ್ಲ ಇವರು ಅಪ್ಪು ಸಾರ್ ಅಲ್ಲ ಸ್ಟಾರ್ ಅಲ್ಲ ಏನಲ್ಲ ಇವ್ರಿಗಷ್ಟು ಸರಳ ಇನ್ನು ಯಾರೂ ಇಲ್ಲಪ್ಪ ಅಂತ ಅನಿಸ್ಬಿಡುತ್ತೆ ಅದನ್ನು ಅವರು ನಮಗೆ ಕೊಟ್ಬಿಡ್ತಾರೆ ಯಾಕಂದ್ರೆ ಅಷ್ಟು ಸಿಂಪಲ್ ಆಗಿರ್ತಾರೆ ಅಷ್ಟು ಮುಗ್ಧತೆ ಇರುತ್ತೆ ಎಲ್ಲನೂ ಯಾರೇ ಹೊಸಬರು ಬಂದರೂ ತುಂಬ ಮುಗ್ಧವಾಗಿ ಮುಕ್ತ ಕಣ್ಣಿಂದ ನೋಡ್ತಾರೆ ಯಾರು ನೀವು ಯಾವೂರು ಏನು ಮಾಡ್ತಿದ್ರೆ ಎಲ್ಲ ಕೇಳ್ತಾರೆ ನಾವು ನಮಗೆ ನಮ್ದು ಯಾವುದು ಸಿನಿಮಾ ಕುಟುಂಬ ಅಲ್ಲ ನಾವು ರಾಜ್ಕುಮಾರ್ ಸಿನಿಮಾ ನೋಡ್ಕೊಂಡಂಗೆ ಮೇಡಮ್ ಹೇಳ್ದಂಗೆ ನಾವು ರಾಜ್ಕುಮಾರ್ ಫಿಲಮ್ ನೋಡ್ಕೊಂಡಂಗೆ ಬೆಳೆದಿದ್ದು ಕನ್ನಡ ಚಿತ್ರರಂಗ ಕನ್ನಡ ಸಿನಿಮಾಗಳು ನೋಡ್ಕೊಂಡು ನಾವು ಬೆಳೆದಿದ್ದು ಆದರೆ ಅಪ್ಪು ಸರ್ ನಮಗೆ ತೋರಿಸಿದ ಪ್ರೀತಿ ಆಗ್ಬೋದು ವಿಶ್ವಾಸ ಆಗ್ಬೋದು ಅದು ಹೇಳಕ್ಕೆ ಸಾಧ್ಯ ಇಲ್ಲ ಈ ಗಂಗೂಡಿ ಸಿನಿಮಾದ ಬಗ್ಗೆ ನಾವು ಜೇಮ್ಸ್ ಶೂಟ್ ಮಾಡ್ಬೇಕಾದ್ರೆ ಅಪ್ಪು ಸರ್ ನಮಗೆ ಅದ್ರ ತುಣುಕು ತೋರಿಸಿದ್ರು ನಾವು ಸರ್ ಯಾವುದು ಸರ್ ಇದು ಅಂತ ಅಯ್ಯೋ ಸರಿ ನಮ್ಮದು ಅಂತಂದ್ರು ಬಿಳಿಗಿರಂಗನ ಬೆಟ್ಟ ಆಗ್ಬೋದು ಕಾರವಾರ ಆಗ್ಬೋದು ಮತ್ತೆಲ್ಲ ನಮ್ಮ ಕಾಡೇ ಇದು ಇವೆಲ್ಲ ನಮ್ಮ ಕಾಡಿನ ಪ್ರಾಣಿಗಳು ಅಂತ ಹೇಳಿದ್ರು ನಮಗೆ ಬಹಳ ಖುಷಿ ಆಯಿತು ಇದನ್ನ ನಿಮಗೆಲ್ಲರಿಗೂ ತೋರಿಸ್ತೀನಿ ಅಂತ ಅವತ್ತು ಅವ್ರು ಸಂಕಲ್ಪ ಮಾಡಿದ್ರು ಇವೆಲ್ಲರಿಗೂ ಸರ್ ಇದನ್ನು ರಿಲೀಸ್ ಮಾಡ್ತೀನಿ ಸರ್ ಎಲ್ಲರೂ ನೋಡಲಿ ನಮ್ಮ ಊರನ್ನ ನೋಡಲಿ ನಮ್ಮ ಕಾಡನ್ನ ನೋಡಲಿ ನಮ್ಮ ಪ್ರಾಣಿಗಳು ನೋಡಲಿ ನಮ್ಮ ಪಕ್ಷಿಗಳು ನೋಡಿ ಇದನ್ನ ರಿಲೀಸ್ ಮಾಡ್ತೀನಿ ಅಂತ ಅವತ್ತು ಹೇಳಿದ್ರು ಅಪ್ಪು ಸರ್ ಇವತ್ತು ಅಶ್ವಿನಿ ಮೇಡಮ್ ಆ ಪಿ ಆರ್ ಕೆ ಸಂಸ್ಥೆಯಿಂದ ನಿಜವಾಗ್ಲೂ ನಿಮ್ಗೆಲ್ಲರೂ ಎಲ್ಲರೂ ಖುಷಿ ಪಡಲಿ ಅಂತ ಅಶ್ವಿನಿ ಮೇಡಮ್ ಇವತ್ತು ಅದನ್ನು ಮಾಡಿದ್ದಾರೆ ಅಪ್ಪು ಸರ್ ಇದನ್ನ ಪಿ ಆರ್ ಕೆ ಅಂತ ಇಟ್ರು ಪಾರ್ವತಮ್ಮ ರಾಜ್ಕುಮಾರ್ ಅಂತ ನಮ್ಗಿವತ್ತು ಪಾರ್ವತಮ್ಮ ರಾಜ್ಕುಮಾರು ಹೌದು ಪುನೀತ್ ರಾಜ್ಕುಮಾರು ಹೌದು ಈ ಸಂಸ್ಥೆಗೆ ನಿರಂತರವಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಸದಾ ಹೀಗೆ 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 ಇರಲಿ ಯಾಕೆಂದ್ರೆ ಭುವನೇಶ್ವರಿ ಸಂಸ್ಥಾನದ ರಾಜರಾಗಿ ಬಾಳಿದ್ದು ಡಾಕ್ಟರ್ ರಾಜ್ಕುಮಾರು ಡಾಕ್ಟರ್ ಶಿವರಾಜ್ಕುಮಾರು ಡಾಕ್ಟರ್ ರಾಘಣ್ಣ ಅವರು ಡಾಕ್ಟರ್ ಮುತ್ತುರಾಜು ಅವರು ಈ ಭುವನೇಶ್ವರಿ ಸಾಂಸ್ಕೃತಿಕ ಲೋಕದ ರಾಜರವರು ಇವರು ಯಾವತ್ತು ಚೆನ್ನಾಗಿರಬೇಕು ಚೆನ್ನಾಗಿದ್ರೆ ನಮ್ಮ ಕನ್ನಡದ ನೆಲ ಜಲ ಭಾಷೆ ತೇರು ಎಲ್ಲ ವಿಜೃಂಭಣೆ ಇರುತ್ತೆ ಈ ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ ಜೈ ಕರ್ನಾಟಕ ಮಾತೆ ಒಂದೇ ಮಾತರಂ ಥ್ಯಾಂಕ್ ಯು ರಘು ಸರ್ ಅಪ್ಪು ಸರ್.